ಈ ಮಂಜುನಾಥ್ಗೆ ಫೈಟ್ ಆಗೋ ಚಾನ್ಸಸ್ ತುಂಬಾ ಕಡಿಮೆನೆ ಅಂತ ಅನಿಸ್ತದೆ ಈ ಬಾರಿ. ಇದ್ದಾಗ ಮಾಡ್ಬೇಕಾಗಿರೋರು ಮಾಡ್ಲಿಲ್ಲ. ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ದವ್ರಲ್ಲ ಮಂಜುನಾಥ್ ಅವ್ರು ಬರ್ಬೇಕಾದಂತ ಅವ್ರದ್ದು ಎಲ್ಲ ಹಿಡಿದು ಇಟ್ಕೊಂಡವ್ರೆ ಹೇಳ್ಕೊಂತ ಕೆಲಸ ನಡೀತಾ ಇಲ್ಲ ಸರ್. ಕಾಂಗ್ರೆಸ್ದು ಇಲ್ಲಿ ನೆಲೆ ಇಲ್ಲ. ಇಲ್ಲಿ ಏನಿರೋದು ಇವಾಗ BJP ಮತ್ತೆ JDS ಟಕ್ಕರ್ ಇದೆ. ಅದ್ರಲ್ಲೂ ಮಂಜುನಾಥ್ ಒಂದ್ ಸೈಡ್ ಬರ್ತಾರಂತ ನಮ್ಮ ಅಭಿಪ್ರಾಯ. ಹೇಳ್ತಾರೆ, ಹೇಳೋದಕ್ಕೂ ಗ್ರೌಂಡ್ ರಿಪೋರ್ಟ್ಗೂ ತುಂಬಾ ವ್ಯತ್ಯಾಸ ಇರತ್ತಲ್ಲ. ಅಂತ ಅಭಿವೃದ್ಧಿ ಮಾಡೋ ವ್ಯಕ್ತಿಗಳು ಕಾಂಗ್ರೆಸ್ ಅಲ್ಲಿ ಯಾರು ಕಾಣ್ತಾ ಇಲ್ಲ. ಅದರಿಂದ ಕಾಂಪಿಟೇಷನ್ ಜಾಸ್ತಿ ಆಗಿರೋದು. ಯಾಕಂದ್ರೆ 5 ಜನ ಇದೆಯಲ್ಲ, ಅವ್ರದ್ದು ಬಿಟ್ರೆ ಇವ್ರದ್ದೆಲ್ಲ ನಾವು ಈಗಲೇ ಹೆಸರುಗಳು ಕೇಳ್ತಾ ಇರೋದು. ಅಂತ ಗ್ರೌಂಡ್ ಲೆವೆಲಲ್ಲಿ ಏನು ಅಂತ ಕೆಲಸಗಳು ಮಾಡಿಲ್ಲ. ಇಲ್ಲಿ BJP JDS ಅವ್ರು ಬಂದ್ರೆ ಒಂದು ಸ್ವಲ್ಪ ತಕ್ಕಮಟ್ಟಿಗೆ ಅಂದ್ರೆ ಅದರಲ್ಲೂ ಆಗಲ್ಲ, ನೋಡ್ಬೇಕು. ಇವಾಗ ಡಬಲ್ ಇಂಜಿನ್ ಸರ್ಕಾರ ನಾವು ಇಲ್ಲೂ ಮಾಡ್ತೀವಿ ಅಲ್ಲಿ ಮಾಡ್ತೀವಿ ಅಂತ ಹೇಳಿ ಎರಡು ಕಡೆ ಸರ್ಕಾರ ಬಂದು ಏನು ಮಾಡ್ತಾವ್ರೆ, ಕೆಲಸಕ್ಕೂ ನಿಲ್ಲಿಸ್ಬಿಟ್ಟಿದ್ದಾರೆ. ಇವರು ಡಬಲ್ ಇಂಜಿನ್ ಸರ್ಕಾರ ಕೆಲಸ ಮಾಡ್ತಾರೆ, ಅದೇನು ಎಲ್ಲ ಬಡವ್ರನ್ನ ಸುಲಿಗೆ ಮಾಡೋ ಅಂತ ನೀತಿಗಳೇ ತಂದು ಬಡವ್ರನ್ನ ಸುಲಿಗೆ ಮಾಡ್ತಾವ್ರೆ. ಅದರಿಂದ ನಮ್ಗೆ ಆದಾಯ ಏನೈತೆ? ಎಲ್ಲ LIC ಹೋಯ್ತು, ಏರ್ಪೋರ್ಟ್ ಹೋಯ್ತು, ಎಲ್ಲ ಹೋದಿದ್ದು ಒಂದೊಂದು ಕಡೆಯಿಂದ. ಇದು ಸರ್ಕಾರದ ಉಳಿದಿರೋದು ಯಾವುದು? ಇನ್ನು ಏನೇನು ಮಾಡ್ಕೊಂತಾರೆ? ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಎಸ್ಸಿನ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ, ಇಲ್ಲಿನ ಚಿಕ್ಕಬಾಣಾವರ ಸಂತೆಬೀಡಿ ವಾರ್ಡ್ ಇಲ್ಲಿ ಇದ್ದೀವಿ. ಇಲ್ಲಿನ ಸ್ಥಳೀಯರನ್ನ ಮಾತಾಡ್ತಾ ಇದ್ದೀವಿ. ಇವತ್ತಿನ ಸರ್ವೆಯಲ್ಲಿ ಬನ್ನಿ, ಅವ್ರನ್ನ ಮಾತಾಡ್ಸೋಣ. ಅಣ್ಣ ನಮಸ್ತೆ, ನಿಮ್ಮ ಹೆಸರು? ಶ್ರೀನಿವಾಸ್. ಅಣ್ಣ, ಎಷ್ಟು ವರ್ಷದಿಂದ ಈ ಚಿಕ್ಕಬಾಣಾವರದಲ್ಲಿದ್ದೀರಾ ನೀವು? ನಾವು 25 ವರ್ಷದಿಂದ. ಸೊ MLA ಚೇಂಜ್ ಆದರೂ ಕ್ಷೇತ್ರ ಅಭಿವೃದ್ಧಿ ಆಯ್ತಾ? ತಕ್ಕಮಟ್ಟಿಗೆ ನಡೀತಾ ಇದೆ, ಹಾಗೂ ಇದೆ, ಈಗೂ ಇದೆ. ಇಲ್ಲಿ ಸ್ಥಳೀಯ ಶಾಸಕರು ಯಾರು? MLA ಮಂಜುನಾಥ್. ಸೊ ಮಂಜುನಾಥ್ ಅವರು ಕ್ಷೇತ್ರ ಅಭಿವೃದ್ಧಿ ಮಾಡಿದ್ದಾರೆ, ಯಾವ ರೀತಿ ಅನಿಸುತ್ತೆ ನಿಮ್ಮ ಶಾಸಕರು? ಮಾಡಿದ್ದಾರೆ. ಈಗ ಕ್ಷೇತ್ರ ಅಭಿವೃದ್ಧಿ ಅಂತ ಹೇಳಿದ್ರೆ ಎಲೆಕ್ಷನ್ ಟೈಮ್ನಲ್ಲಿ ಎಲ್ಲರೂ ಮಾಡೋಕ್ಕೆ ಮುಂದಾಗ್ತಾರೆ. ಮಂಜುನಾಥ್ ಅವರು 2018 MLA ಆಗಿದ್ದಿಲ್ಲಿಗೆ. ಸೊ ಇಲ್ಲಿವರೆಗೂ ಮುಂಚೆನೂ ಮಾಡ್ತಾ ಇದ್ರ ಅಥವಾ ಎಲೆಕ್ಷನ್ ಟೈಮ್ ಅಂತ ಈಗ ಮಾತ್ರ ಆಗ್ತಾ ಇದೆ? ಇಲ್ಲ, ಮುಂಚೆಯಿಂದ ಮಾಡ್ತಾ ಇದ್ದಾರೆ. ಗೆದ್ದಾದ್ಮೇಲೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಮೂಲಭೂತ ಸೌಕರ್ಯ ಏನು ಸಮಸ್ಯೆ ಇಲ್ಲ? ತಕ್ಕಮಟ್ಟಿಗೆ ಇಲ್ಲ ಈಗ ಸದ್ಯಕ್ಕೆ. ಎಷ್ಟು ದಿನದಿಂದ ಸ್ಟಾರ್ಟ್ ಆಗಿದೆ ಅಭಿವೃದ್ಧಿ ಎಲ್ಲ? ಇಲ್ಲಿ ಅಭಿವೃದ್ಧಿ ಅವರು MLA ಆದ್ಮೇಲೆ ನಡೀತಾ ಇದೆ, ಕೆಲಸ ನಡೀತಾ ಇದೆ. ಏನೇನು ಮಾಡಿದ್ದಾರೆ ಕೆಲಸಗಳು? ಇಲ್ಲಿ ಮೂಲಭೂತ ಸೌಕರ್ಯ ಈಗ ಸ್ವಲ್ಪ ಕೊಂದ್ಕೊಂತಾರೆ. ಯಾಕಂದ್ರೆ ಇಲ್ಲಿ ಮೊದಲು ಪಂಚಾಯತ್ ವ್ಯಾಪ್ತಿಯಿಂದ ನಾವು ಪೌರಸಭೆಗೆ ಇದಾಯಿತು. ಅದಾದ ನಂತರ ನಮ್ಮ ಪೌರಸಭೆಗೆ ಇಲ್ಲಿ ಇನ್ನು ಯಾವುದು ಎಲೆಕ್ಷನ್ಗಳು ನಡೆದಿಲ್ಲ. ಅದರಿಂದ ಇಲ್ಲಿ ಸದಸ್ಯರುಗಳು ಪೌರಸಭೆ ಸದಸ್ಯರುಗಳು ಇಲ್ಲ. ಅದರಿಂದ ಸ್ವಲ್ಪ ಕುಂದುಕೊರತೆಗಳು ಇದ್ದಾವೆ. ಬಟ್ ಇಲ್ಲಿ ಏನು ಮಾಡ್ಬೇಕು, ಇದ್ದಾಗ ಮಾಡಬೇಕಾಗಿರೋರು ಮಾಡಲಿಲ್ಲ. ಇವರು ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ದವ್ರಲ್ಲ ಮಂಜುನಾಥ್ ಅವ್ರಿಗೆ ಬರಬೇಕಾದಂತ ಅವ್ರದ್ದು ಎಲ್ಲ ಹಿಡಿದು ಇಟ್ಕೊಂಡವ್ರೆ. ಇಲ್ಲಿ ಏನು ಬರಬೇಕಾಗಿತ್ತು ಅದು ನಮ್ಮ ಪಂಚಾಯತಿಗೆ ಬಂದಿಲ್ಲ, ಪೌರಸಭೆಗೆ ಅಂಥದ್ದು ಏನು ಹೇಳ್ಕೊಂತ ಕೆಲಸ ನಡೀತಾ ಇಲ್ಲ. ಇರೋದ್ರಲ್ಲಿ ಅವ್ರು ತಂದು ಮಾಡ್ತಾ ಇದ್ದಾರೆ, ಇರೋದ್ರಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಇರೋದ್ರಲ್ಲಿ ಚೆನ್ನಾಗಿ ಮಾಡಿದ್ರೆ ಜನಗಳು ಮುಟ ಅಂತ ಶಾಸಕರು ಅವರು ಇವಾಗಿರೋರು ಜನಗಳು ಎಲ್ಲರ ಸ್ನೇಹ ಜೀವಿ ಅವರಿಂದ ಪರವಾಗಿಲ್ಲ. ನಾವು ನಿರೀಕ್ಷಿಸ್ಬೋದು ಅವ್ರು ಮುಂದಕ್ಕೆ MLA ಆಗ್ತಾರಂತ. ಇಲ್ಲಿ ಜನಗಳೆಲ್ಲ ಅವ್ರಿಗೆ ಆಶಿಸ್ಬೇಕು ಅಂತ ತೀರ್ಮಾನ ಮಾಡವ್ರೆ. ಸೊ ಸ್ಥಳೀಯವಾಗಿ ಶಾಸಕರು ಸಿಗ್ತಾರೆ, ಏನಾದರೂ ಕಷ್ಟ ಅಂತ ಹೇಳಿದ್ರೆ ಸ್ಪಂದಿಸ್ತಾರೆ? ಹೌದು, ಎಲ್ಲ ರೀತಿನೂ ಸ್ಪಂದಿಸ್ತಾರೆ. ಯಾಕಂದರೆ ಇಲ್ಲಿ ನಮ್ಮ ಕೆರೆ ಕೋಡಿ ಒಡೆದು ನೀರು ಗದ್ದೆ ಇದರಲ್ಲಿರೆಲ್ಲ ಹೋಗಿ ನೀರು ಮನೆಗಳಲ್ಲಿ ಬಂದು ತಮ್ಗೆ ಎಲ್ಲರಿಗೂ ಏನೇನು ಸಹಾಯ ಮಾಡಬೇಕು ಅವ್ರು ಸಹಾಯಧನ ಮಾಡ್ತಾರೆ. ಮತ್ತು ಕರೋನಾದಲ್ಲೂ ಎಲ್ಲ ಎಲ್ಲರಿಗೂ ಚೆನ್ನಾಗಿ ಮಾಡವ್ರೆ. ಮತ್ತು ಮುಂದೆನೂ ನೋಡಿಸ್ಕೊಳ್ತಾರದು ನಮ್ಗೆ ವಿಶ್ವಾಸ ಇದೆ. ಸರ್, ಕರೋನಾದಲ್ಲಿ ಯಾವ ರೀತಿ ಸಹಾಯ ಮಾಡಿದ್ರು ಸ್ಥಳೀಯ ಶಾಸಕರು? ರೇಷನ್ ಗಿಟ್ಗಳು ಹಂಚಿದ್ರು, ಮತ್ತು ನಮಗೆ ಆರೋಗ್ಯ ಇದ್ರು ಅದ್ರ ಬಗ್ಗೆನೂ ಎಲ್ಲ ಚೆನ್ನಾಗಿ ನೋಡ್ಕೊಂಡವ್ರೆ. ಆ ಥರ ಏನೂ ಇಲ್ಲ, ಚೆನ್ನಾಗಿ ಮಾಡ್ತಾವ್ರೆ. ಇನ್ನು ಎಲ್ಲ ಒಂದು ಕಡೆ ಈ ಒಂದು ಕ್ಷೇತ್ರದಲ್ಲಿ 5 ಜನ ಕಾಂಗ್ರೆಸ್ ಅಭ್ಯರ್ಥಿಗಳು ನಿಲ್ತಾ ಇದ್ದಾರೆ. ಇನ್ನು BJPಯಿಂದ ಇಬ್ಬರು, ಒಬ್ಬರು ಹಳೆ ಹುಲಿ ಮುನಿರಾಜ್ ಅವರು, ಜೊತೆಗೆ ಲೋಕೇಶ್ ಗೌಡ ಅವರು ಇಬ್ಬರು ಕೂಡ ಟಿಕೆಟ್ ಆಕಾಂಕ್ಷಿ. JDSನಿಂದ ಇವರೇ ಕನ್ಫರ್ಮು, ಮಂಜುನಾಥ್ ಅವರು. ಸೊ ಯಾರು ಗೆಲ್ಬೋದು ಸರ್? ಕಾಂಗ್ರೆಸ್ದು ಇಲ್ಲಿ ನೆಲೆ ಇಲ್ಲ, ಅದರಿಂದ ಅವ್ರಿಗೆ ಯಾರು ಬಂದರೂ ಅಷ್ಟು ಯಾರು ಭರವಸೆಗಳು ಇಲ್ಲ. ಕಾಂಗ್ರೆಸ್ದು ನೆಲೆ ಇಲ್ಲ ಇಲ್ಲಿ. ಇಲ್ಲಿ ಏನಿರೋದು ಇವಾಗ BJPಗೆ ಮತ್ತು JDSಗೆ ಟಕ್ಕರ್ ಇದೆ. ಅದರಲ್ಲೂ ಮಂಜುನಾಥ್ ಒಂದು ಸೈಡ್ ಬರ್ತಾರಂತ ನಮ್ಮ ಅಭಿಪ್ರಾಯ. ಇನ್ನು BJP ಅವರು ಮುನಿರಾಜ್ ಅವರು ಆಲ್ರೆಡಿ 2 ಸಾರಿ MLA ಆಗಿದ್ದವರು, ಕಳೆದ ಬಾರಿ ಸೋತರು. ಅವರು ಇಲ್ಲ ಜನ ಏನೋ ಸೋಲಿಸ್ಬಿಟ್ರೆ ಈ ಸಾರಿ ಗೆಲ್ತೀವಿ ಸ್ವಾಮಿ ನಾವು ಅಂತಾರೆ. ಹೇಳ್ತಾರೆ, ಹೇಳೋದಕ್ಕೂ ಗ್ರೌಂಡ್ ರಿಪೋರ್ಟ್ಗೂ ತುಂಬ ವ್ಯತ್ಯಾಸ ಇರತ್ತಲ್ಲ. ಹೇಳ್ತಾರೆ ಜನ ಇವಾಗ ಧನಂಜಯಗೌಡನು ನಿಲ್ತೀನಿ ಅಂತವ್ರೆ. ಆಮೇಲೆ ನಮ್ಮ ನಾಗಲಕ್ಷ್ಮಿ ಡಾಕ್ಟರ್ ನಾಗಲಕ್ಷ್ಮಿ ಅವರು ಆಕಾಂಕ್ಷಿನೇ ಕಾಂಗ್ರೆಸ್ಸಿಂದ.
ಆಮೇಲೆ ನಮ್ಮ ಕೃಷ್ಣಮೂರ್ತಿ ಅವರು ಕಾಂಗ್ರೆಸ್ಸಿಂದ ಆಕಾಂಕ್ಷಿ ಆಕಾಂಕ್ಷಿಗಳು 5 ಜನ ಇದ್ದಾರೆ ಬಟ್ ಕನ್ಫರ್ಮ್ ಆಗಬೇಕಲ್ಲ ಟಿಕೆಟ್ ಯಾರಿಗೆ ಅಂತ ಅಂತ ಅಭಿವೃದ್ಧಿ ಮಾಡೋ ವ್ಯಕ್ತಿಗಳು ಕಾಂಗ್ರೆಸ್ಸಲ್ಲಿ ಯಾರೂ ಕಾಣ್ತಾ ಇಲ್ಲ ನೋಡೋಣ ಮುಂದಕ್ಕೆ ಅಲ್ಲ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಸುಭದ್ರಕೋಟೆ ಆದರೆ ಪರವಾಗಿಲ್ಲ ಕಾಂಗ್ರೆಸ್ ನೆಲೆನೇ ಇಲ್ದಿರುವಂಥ ಕ್ಷೇತ್ರದಲ್ಲಿ 5 ಜನ ಆಕಾಂಕ್ಷಿಗಳವರಲ್ಲ ಅದರಿಂದನೇ ಕಾಂಪಿಟೇಷನ್ ಜಾಸ್ತಿ ಆಗಿರೋದು ಯಾಕಂದರೆ 5 ಜನ ಇದೆಯಲ್ಲ ಅದರಿಂದ ಆಗಬೇಕಾಗಿದ್ದು ಅದಾಗಿಲ್ಲ ಅದು ನೋಡೋಣ ಮುಂದಕ್ಕೆ ಯಾರು ಅಂತ ಇಲ್ಲಿ ಇರೋದ್ರಲ್ಲಿ ಸ್ಥಳೀಯರು ಅಂದರೆ ಇಲ್ಲಿ ನಮ್ಮ ಅಶೋಕ್ ಥಿಯೇಟ್ರ್ ಮಾಲೀಕರು ಅವರು ಇದ್ದರು ಬಟ್ ಅವ್ರದ್ದು ಬಿಟ್ಟರೆ ಇವ್ರದ್ದೆಲ್ಲ ನಾವು ಈಗಲೇ ಹೆಸರುಗಳು ಕೇಳ್ತಾ ಇರೋದು ಅಂಥ ಗ್ರೌಂಡ್ ಲೆವೆಲಲ್ಲಿ ಏನು ಅಂಥ ಕೆಲಸಗಳು ಮಾಡಿಲ್ಲ ನಮ್ಮ ಮಂಜುನಾಥ್ ಅವರು ಅಂದರೆ ಮಂಜುನಾಥ್ ಅವರು ಆರ್ ಮಂಜುನಾಥ್ ಅವರು ಬಂದು ಎಲ್ಲೆಲ್ಲ ಎಲ್ಲರದು ಒಂದು ಕೊರತೆ ಕೇಳ್ತಾರೆ ಪ್ರತಿಯೊಂದಕ್ಕೂ ಬರ್ತಾರೆ ಯಾವುದೇ ದುಃಖದಾಗಿರಲಿ ಸುಖದ ಏನಾದರೂ ಇರಲಿ ಎಲ್ಲ ಬರ್ತಾರೆ ಎಲ್ಲರ ಜೊತೆಯಲ್ಲಿ ಜನಸ್ನೇಹಿ ಶಾಸಕರಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಹೌದು ಎಲ್ಲ ಒಂದು ಕಡೆ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಅವರು ನಾವು ಇಷ್ಟು ದಿನ ಇರಲಿಲ್ಲ ಈಗ ನಮ್ಮ ಬಾವುಟ ಆರಿಸ್ತೀವಿ ಇಲ್ಲಿ ಅಂತ ಹೇಳ್ತೀರಿ ಎಲ್ಲರೂ ಅವ್ರವ್ರ ಅಭಿಪ್ರಾಯ ಅಲ್ಲೂರ ಹೇಳ್ತಾರೆ ಬಟ್ ಇಲ್ಲಿ ಕಷ್ಟ ಇದೆ ನಮ್ಮ ಕ್ಷೇತ್ರದಲ್ಲಿ ಕಷ್ಟ ಇದೆ ಜೆ ಡಿ ಎಸ್ ಪಕ್ಕ ಬರುತ್ತೆ ಹಾಗಾದ್ರೆ ಯಾವ ಯಾವ ಪಾರ್ಟಿಗಳಿಗೆ ಫೈಟ್ ಇರ್ಬೋದು ಇಲ್ಲಿ ಇಲ್ಲಿ BJP ಜೆ ಡಿ ಎಸ್ ಇನ್ನು BJPಯಿಂದ ಇಬ್ಬರು ನಿಲ್ತಾ ಇದ್ದೀವಿ ಇಬ್ಬರು ಆಕಾಂಕ್ಷಿಗಳಿದ್ದಾರೆ ಯಾರು ಕೊಟ್ಟರೆ ಜನ ಗೆಲ್ಲಿಸ್ಬೋದು ಇಲ್ಲಿ ಫೈಟ್ ಆದರೂ ಆಗುತ್ತೆ ಮುನ್ರಾಜ್ ಅವ್ರಿಗೆ ಒಂದು ಸ್ವಲ್ಪ ವರ್ಚಸ್ ಇದೆ ಅವ್ರು ಬಂದರೆ ಒಂದು ಸ್ವಲ್ಪ ತಕ್ಕಮಟ್ಟಿಗೆ ಅಂದರೆ ಅದರಲ್ಲೂ ಆಗಲ್ಲ ನೋಡಬೇಕು ಮುಂದಕ್ಕೆ ಲೋಕೇಶ್ ಗೌಡರು ಕೂಡ ಟಿಕೆಟ್ ಆಕಾಂಕ್ಷಿ ಈ ಕ್ಷೇತ್ರಕ್ಕೆ ಆಕಾಂಕ್ಷಿ ಇದ್ದಾರೆ ಬಟ್ ಟಿಕೆಟ್ ಕನ್ಫರ್ಮ್ ಆಗಬೇಕಲ್ವರ ಟಿಕೆಟ್ ಕನ್ಫರ್ಮ್ ಆಗಬೇಕು ಅಂತ ನಂತರ ಅದು ಯಾವ ಥರ ಅವರು ಯಾವ ಲೆವೆಲಲ್ಲಿ ಕೆಲಸ ಮಾಡ್ತಾರೆ ಅದ್ರ ಮೇಲೆ ಕಾರ್ಯಕರ್ತರಿಗೆ ಹೇಗೆ ಕೂಡಿಸ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ವೇಳೆ ಲೋಕೇಶ್ ಗೌಡರಿಗೆ ಅಥವಾ ಮುನ್ರಾಜ್ ಅವ್ರಿಗೆ ಟಿಕೆಟ್ ಕನ್ಫರ್ಮ್ ಆದರೆ ಇಬ್ಬರು ಯಾರಾದರೂ ಒಬ್ಬರಿಗೆ ಮಂಜುನಾಥ್ ಅವರಿಗೆ ಒಳ್ಳೆ ಫೈಟ್ ಆಗುತ್ತೆ ಅಂತ ಇಲ್ಲಿ ಮಂಜುನಾಥ್ಗೆ ಫೈಟ್ ಆಗೋ ಚಾನ್ಸಸ್ ತುಂಬ ಕಡಿಮೆನೆ ಅಂತ ಅನಿಸ್ತದೆ ಈ ಬಾರಿ ಯಾಕಂದರೆ ಅವ್ರ ಜನಗಳಲ್ಲಿ ಬೆರ್ತವ್ರೆ ಜನಸ್ನೇಹಿ ಕೆಲಸಗಳು ಮಾಡ್ತಾ ಇದ್ದಾರೆ ಜನಗಳನ್ನ ಅವ್ರು ಆಶೀರ್ವಾದ ಮಾಡ್ತಾರಂತ ನಮ್ಗೆ ನಂಬಿಕೆ ಇದೆ ಇನ್ನು ಡೆಲ್ಲಿಯಲ್ಲಿ ನಾವು ಪವರಲ್ಲಿ ಇದ್ದೀವಿ ಅಂತ ಆಮ್ ಆದ್ಮಿ ಪಾರ್ಟಿ ಕೂಡ ಎಂಟ್ರಿ ಕೊಟ್ಟಿದೆ ಕೀರ್ತನ್ ಕುಮಾರ್ ಅಂತ ಇಲ್ಲಿನ ಸ್ಥಳೀಯ ಅಭ್ಯರ್ಥಿ ಸರ್ ಕೀರ್ತನ್ ಕುಮಾರು ಈಗ ಹೊಸ ಮುಖ ಮುಂದಕ್ಕೆ ನೋಡೋಣ ಅಲ್ಲಿ ಇದೇ ಇಲ್ಲ ಅದ ಬಟ್ ಇಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ನೆಲೆ ಇಲ್ಲ ನಾವು ಕಂಡಿರಂಗೆ ಇಲ್ಲಿ ನೆಲೆ ಇಲ್ಲ ಆಮ್ ಆದ್ಮಿ ಪಕ್ಷಕ್ಕೆ ಡೆಲ್ಲಿನ ತೋರಿಸ್ಬಿಟ್ಟು ಹೇಳ್ತವ್ರು ಆಮ್ ಆದ್ಮಿ ಪಾರ್ಟಿ ಅವರು ನಾವು ಡೆಲ್ಲಿ ಥರ 200 ಯೂನಿಟ್ ಫ್ರೀಟ್ ಕೊಡ್ತೀವಿ ಸಿಗಪಟ್ಟೆ ಕೆಲಸ ಮಾಡ್ತೀವಿ ಸ್ವಾಮಿ ನಮ್ಗೊಂದು ಅವಕಾಶ ಕೊಡಿ ಅಂತ ಇವಾಗ ಡಬಲ್ ಇಂಜಿನ್ ಸರ್ಕಾರ ನಮ್ಮ ಇಲ್ಲೂ ಮಾಡ್ತೀವಿ ಅಲ್ಲಿ ಮಾಡ್ತೀವಿ ಅಂತ ಹೇಳಿ ಎರಡು ಕಡೆ ನೀವು ಸರ್ಕಾರ ಬಂದು ಏನು ಮಾಡ್ತವ್ರೆ ನೋಡ್ರಿ ಕೆರೆ ಎಷ್ಟು ಗಲೀಜಿತ್ತು ಕೆರೆ ಕೆಲಸಕ್ಕೆ ಆಗೋ ಕೆಲಸಕ್ಕೂ ನಿಲ್ಲಿಸ್ಬಿಟ್ಟಿದ್ದಾರೆ ನಿಮ್ಮ ಹಿಂದ್ಗಡೆನೆ ಕೆರೆ ಇರೋದು ಆ ಕೆಲಸಗಳು ಎಷ್ಟು ವರ್ಷ ಆಯಿತು ನೋಡ್ರಿ ಆ ಲೈನಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಕಸಗಳು ಎಷ್ಟಿದ್ದಾವೆ ಅಲ್ಲಿ ಇಲ್ಲಿರೋ ಸ್ಥಳೀಯರಿಗೆ ಗೊತ್ತು ಆ ಸಮಸ್ಯೆ ಕಸದ ಸಮಸ್ಯೆ ಎಷ್ಟು ಅಂತ ಈ ನಮ್ಮ ಪಂಚಾಯತಿನ ಡೈವರ್ಟ್ ಮಾಡಿಬಿಟ್ಟು ಪುರಸಭೆ ಮಾಡಿದ್ರು ಮಾಡಿ ಅತಂತ್ರ ಮಾಡಿಬಿಟ್ಬಿಟ್ಟವ್ರೆ ಇದರಲ್ಲಿ ಎಲೆಕ್ಷನ್ನು ಮಾಡಿಲ್ಲ ಇದ ಕಡೆ ಪಂಚಾಯತಿಗೂ ಬಿಟ್ಟಿಲ್ಲ ಇವರು ಡಬಲ್ ಇಂಜಿನ್ ಸರ್ಕಾರ ಕೆಲಸ ಮಾಡ್ತಾ ಇರೋದೇನು ಯಾವುದು ಕೆಲಸಗಳು ಪುರಸಭೆಯಿಂದ ಆಗುವಂಥ ಸಮರ್ಪಕ ಕೆಲಸಗಳು ಯಾವುದು ಆಗ್ತಿಲ್ಲ ಹಾಗಾದರೆ ನಿಮ್ಮ ಪ್ರಕಾರ ಯಾರು ಬಂದರೆ ಯಾವ ಸರ್ಕಾರ ಬಂದರೆ ಕೆಲಸ ಮಾಡಬಹುದು JDS ಇವಾಗ ಇಲ್ಲಿ ನಮ್ಮದು ಎಲ್ಲ JDS JDS ಬಂದರೆ ಮುಂದೆ ಕುಮಾರಸ್ವಾಮಿ ಅವ್ರ ಸರ್ಕಾರ ಬಂದರೆ ಮಾಡ್ತದೆ ಅಂತ ನಮ್ಮ ಅಭಿಪ್ರಾಯ ಇದೆ ಈಗ ಸ್ಥಳೀಯವಾಗಿ ಇಲ್ಲಿ JDS ಸರಿ ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ನಿಂದ ನೋಡೋದಾದರೆ DK ಶಿವಕುಮಾರ್ ಸಿದ್ದರಾಮಯ್ಯ ಅವರು ಅಭ್ಯರ್ಥಿ CM ರೇಸ್ನಲ್ಲಿ ಇರೋದು JDSನಿಂದ ಕುಮಾರಸ್ವಾಮಿ BJPಯಿಂದ ಈಗ ಬಸವರಾಜ ಬೊಮ್ಮಾಯಿ ಮುಂದೆ ಯಾರಿಗೂ ಗೊತ್ತಿಲ್ಲ ಯಾರಾದರೆ ನಮ್ಮ ಕರ್ನಾಟಕಕ್ಕೆ ನಮ್ಮ ರಾಜ್ಯಕ್ಕೆ ಒಳ್ಳೆಯದು ಅಂತ ನಿಮ್ಮ ಅಭಿಪ್ರಾಯ ಸಿದ್ದರಾಮಯ್ಯ ಅವರು ಯಾಕೆ ಸರ್ ಸರ್ ಸಿದ್ದರಾಮಯ್ಯ ಅವರು ಬಡವ್ರ ಪರವಾಗಿ ಕೆಲಸ ಮಾಡ್ತಾರೆ ಸರ್ ಯಾವುದು ಇರಬೇಕು ಅನ್ನಭಾಗ್ಯ ಇರ್ಬೋದು ಕ್ಷೀರಭಾಗ್ಯ ಇರ್ಬೋದು ಅವರು ಎಷ್ಟು ಆಶ್ವಾಸನೆಗಳು ಕೂಡ ಎಲ್ಲ ಮಾಡೋರೆ ಬಟ್ ನಮ್ಮ ಕ್ಷೇತ್ರದಲ್ಲಿ ಅನ್ನೋದೇ ಆರ್ ಮಂಜುನಾಥ್ ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ ಪಕ್ಷ ಅಲ್ಲ ಆರ್ ಮಂಜುನಾಥ್ ಅವರು ಇಲ್ಲಿ ಗೆಲ್ತಾರೆ ಅಂತ ನಾವು ಹೇಳೋಕ್ಕೆ ಇಷ್ಟ ಅಲ್ಲ ಈಗ BJP ಅವರು ಹೇಳ್ತಾ ಇದ್ದಾರೆ ನಾವು ಬಡವ್ರ ಸರ್ಕಾರ ಬಡವ್ರ ಪರ ಎಲ್ಲ ಮಾಡಿದ್ದೀವಿ ಲೇಬರ್ ಕಾರ್ಡ್ ಎಲ್ಲ ಮಾಡಿಸ್ಕೊಂಡಿದ್ದೀವಿ ಆಟೋ ಡ್ರೈವರ್ 3000 ಹಾಕಿದ್ದೀವಿ ಸರ್ ಹೇಳೋರು ಸರ್ 3000 ರೂಪಾಯಿ ಏನಾಗುತ್ತೆ ಸರ್ ನೀವು ಹೇಳಬೇಕು ಇವಾಗ ಎಣ್ಣೆ ರೇಟ್ ಎಷ್ಟಾಗಿದೆ ಗ್ಯಾಸ್ ಬೆಲೆ ಎಷ್ಟಾಗಿದೆ ಹೇಳ್ತಾರೆ ಹೇಳೋದೆ ಒಂದು ಉಜ್ವಲ ಯೋಜನೆ ಅಂತ ಮಾಡಿದ್ರು ಅದನ್ನು 8 ಜನ ಹೇಳ್ತಾರೆ ಇವ್ರು ನಾವು ಉಜ್ವಲ 1,00,000 ಕೊಟ್ಬಿಟ್ಟಿದ್ದೀವಿ ಅಂತ 1,00,000 ಯೂಸ್ 8 ಜನ ಮಾಡ್ತಾರೆ ಅದು ಕೊಡಿ ಲೆಕ್ಕ ಅದು ಯಾಕೆ ಕೊಡಲ್ಲ ನೀವು ಲೆಕ್ಕ ಅದು ಕೇಳಿದ್ರೆ ನೀವು ನಮ್ಮ ಹತ್ರ ಅದ್ರದ್ದು ಉತ್ತರನೇ ಇಲ್ಲ ಕೊಡ್ರಿ ಅದ್ರದ್ದು ಲೆಕ್ಕ ನೀವು ಫಸ್ಟು ಉಜ್ವಲ ಯೋಜನೆಯಲ್ಲಿ ಎಷ್ಟು ಕನ್ಸ್ಯೂಮರ್ಗಳನ್ನ ನೀವು ಕೊಟ್ಟಿದ್ದೀರಾ ಎಷ್ಟು ಅದನ್ನು ರೀಫಿಲ್ಲಿಂಗ್ ಮಾಡಿಸ್ಕೊಳ್ತಾ ಇದ್ದಾರೆ ಅದ್ರ ಲೆಕ್ಕ ಕೊಡಿ ಅದು ಕೊಡೋಕ್ಕೆ ಯಾರು ಉತ್ತರ ಕೊಡಲ್ಲ ಅವ್ರ ಹತ್ರ ಉತ್ತರನೇ ಇಲ್ಲ ಜನಧನ್ ಖಾತೆ ಅಂತ ಮಾಡಿದ್ರು
ಎಷ್ಟು ಜನ ಮಾಡೋರು ಅದು ಎಷ್ಟು ಚಲ್ತಿಲ್ಲಿದೆ ಅದರಿಂದ ಹೋಗಿ ದುಡ್ಡು ಎಷ್ಟು ಬ್ಲಾಕ್ ಆಗಿದೆ ಅದರ ಹತ್ರ ಕೊಟ್ಟರೆ ಅದು ಕೊಟ್ಟಿಲ್ಲ ನಾವು ಹಳ್ಳಿ ಒಳ್ಳೆ ಜನಧನ್ ಮಾಡಿಬಿಟ್ಟ ಎಲ್ಲ ಮಾಡಿಬಿಟ್ಟು ಹೇಳ್ತಾರೆ ಎಲ್ಲ ಬಡವ್ರನ್ನ ಸುಲಿಗೆ ಮಾಡೋ ಅಂತ ನೀತಿಗಳ ತಂದ್ಬಿಟ್ಟು ಬಡವ್ರ ಸುಲಿಗೆ ಮಾಡ್ತಾವ್ರೆ ಅದನ್ನೇನ ತೊಗೊಂಡೋಗಿ ಎಲ್ಲ ಎಸ್ ಬಿ ಐದು ಎಲ್ಲ ಕೊಟ್ಬಿಟ್ರು 12 ಲಕ್ಷ ಕೋಟಿನ ಎಷ್ಟ ಅದರಿಂದ ನಮ್ಗೆ ಆದಾಯ ಏನೈತೆ ಎಲ್ಲ ಎಲ್ ಐ ಸಿ ಹೋಯ್ತು ಏರ್ಪೋರ್ಟ್ ಹೋಯ್ತು ಎಲ್ಲ ಓದಿದ್ದು ಒಂದೊಂದು ಕಡೆಯಿಂದ ಕಾಂಗ್ರೆಸ್ಸು ಇಲ್ಲ ಬೇರೆ ಪಕ್ಷಗಳು ಹಿಂದಿನಿಂದಲೇ ಏನೇನು ಮಾಡ್ಕೊಂಡು ಬಂದಿದ್ರು ಎಲ್ಲ ಒಂದೊಂದೇ ಪ್ರೈವೇಟೈಸೇಷನ್ ಮಾಡ್ಕೊಂಡು ಬರ್ತಾರೆ ಇದು ಸರ್ಕಾರದ ಉಳಿದಿರೋದು ಯಾವುದು ಇನ್ನೂ ಏನೇನು ಮಾಡ್ಕೊಂತಾರೆ ಸೊ ಎಲ್ಲೋ ಒಂದು ಕಡೆ ನಿಮ್ಮ ಪ್ರಕಾರ ಈಗ ಕಾಂಗ್ರೆಸ್ ಬಂದರೆ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗತ್ತೆ ರಾಜ್ಯಕ್ಕೆ ಜೆ ಡಿ ಎಸ್ ಬಂದರೂ ಪರವಾಗಿಲ್ಲ ಅವರು ಏನು ಅಂತ ಅದು ಏನು ಮಾಡಿಲ್ಲ ಜೆ ಡಿ ಎಸ್ ಆದರೂ ಬರಲಿ ನಮ್ಮ ಕಾಂಗ್ರೆಸ್ ಆದರೂ ಬರಲಿ ಯಾವ್ದು ಬಂದರೂ ತೊಂದರೆಯಿಲ್ಲ ಸದ್ಯಕ್ಕೆ ನಮ್ಮ ಕ್ಷೇತ್ರದ ಆರ್ ಮಂಜುನಾಥ್ ಒಳ್ಳೆ ವ್ಯಕ್ತಿ ಅವ್ರನ್ನ ಆರಿಸ್ತೀವಿ ನಾವು ಹೌದು ಓಕೆ ಅವ್ರಿಗೆ ಹಾಗಾದ್ರೆ ಕಾಂಪಿಟೇಟರ್ ಇಲ್ಲ ಇಲ್ಲಿ ಅನ್ನೋದಕ್ಕೆ ಸರ್ ಇಲ್ಲ ಖಂಡಿತ ಇಲ್ಲ ಖಂಡಿತ ಇಲ್ಲ 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 ಆರ್ ಮಂಜುನಾಥ್ ಅವರು ಅಲ್ಲ ಈಗ ಬಿ ಜೆ ಪಿ ಬಾವುಟ ಆಡ್ಸೋದಕ್ಕೆಲ್ಲ ಸಿದ್ಧ ಮಾಡ್ಕೊಂಡಿದ್ರು 2 ಸರಿ ಹಳೆ ಹುಲಿ ನಾವು ಈಗ ನಾವು ಆಲ್ರೆಡಿ ಗೆದ್ದಿದ್ದೀವಿ ಸರ್ ಜನ ಏನೋ ಸೋಲ್ಸ್ಬಿಟ್ಟವ್ರೆ ಅಂತ ಅವ್ರು ನೀವೇನು ಹೇಳ್ತೀರಿ ಇದ್ರ ಬಗ್ಗೆ ಇಲ್ಲ ಬಿಡಿ ಸರ್ ಬರಲ್ಲ ಇವರೇ ಬರೋದು ಅಲ್ಲ ಈ ಕ್ಷೇತ್ರಕ್ಕೆ ಈಗ ಫಸ್ಟ್ ಮಂಡ್ರೋಡಿದ್ದಿಂದ ಟಾರೋಡ್ ತಂದವ್ರು ನಾವು ಅದ್ರ ಮೇಲೆ ಈಗೇನ ಜನ ಓಡಾಡ್ತಾವ್ರೆ ನಮ್ಮನ್ನ ಜನ ಮರ್ತಿದ್ರು ಈಗ ನಾವು ನೆನಪಿಸ್ತೀವಿ ಅಂತ ಅದು ಎಲ್ಲರೂ ಅದೇ ತರ ಹೇಳೋದು ನಾನು ಮಾಡ್ದೆ ಅವ್ನು ಮಾಡ್ದೆ ಅಂತಾನೆ ಹೇಳೋದು ಆಮ್ ಆದ್ಮಿ ಪಾರ್ಟಿ ಏನಾದ್ರು ಬರುತ್ತಾ ಏನೋ ಫೈಟ್ ಕೊಡ್ತೆ ಇಬ್ರು ಜಗಳ ಮೂರನೇ ಲಾಭ ಅಂತ ಕೇಳಿರ್ತೀವಲ್ಲ ಆ ತರ ಏನಾದ್ರು ಒಂದ್ ವೇಳೆ ಜೆ ಡಿ ಎಸ್ ಬಿಜೆಪಿ ಫೈಟ್ ಅಲ್ಲಿ ಸಿಗದೇ ಇಲ್ಲ ಬಿಡಿ ಸರ್ ಆ ತರ ಚಾನ್ಸೇ ಇಲ್ಲ ಚಾನ್ಸೇ ಇಲ್ಲ ಏನಾದ್ರೂ ಬದಲಾವಣೆ ಬಯಸ್ತಾ ಇದಾರ ಇಲ್ಲ ಇಲ್ಲ ಬದಲಾವಣೆ ಬಯಸ್ತಾ ಇಲ್ಲ ಹಾಗಾದ್ರೆ 2023 ವಿಧಾನಸಭಾ ಇಲ್ಲಿ ದಾಸರಳ್ಳಿಗೆ ಎಂ ಎಲ್ ಎ ಯಾರು ಮಂಜುನಾಥ್ ನೀವೇನು ಹೇಳ್ತೀರಾ ಸರ್ 2023 ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಎಂ ಎಲ್ ಎ ಆರ್ ಮಂಜುನಾಥ್ ಹೌದು ಪಕ್ಕ ಆರ್ ಮಂಜುನಾರ ಬಂದ್ರೆ ಇಲ್ಲಿ ದಾಸರಳ್ಳಿ ಉದ್ದ ಆಗ್ಬೇಕಂದ್ರೆ ಅಭಿವೃದ್ಧಿ ಆಗ್ಬೇಕಂದ್ರೆ ಕೆರೆ ದೋಷನ ಕುಮಾರಸ್ವಾಮಿ 500 ಕೋಟಿಯನ್ನು ಬಿಡುಗಡೆ ಮಾಡಿದ್ರು ಎಲ್ಲ ಬಿ ಜೆ ಪಿನ ಕಿತ್ಕೊಬಿಟ್ರು ಕೆರೆನೇ ಉದ್ದಾರ ಆಗಲಿಲ್ಲ ಹ್ಞೂ ಇವಾಗ ನೋಡಿ ಹೆಂಗೆ ಗಲೀಜಾದ್ರು ಗಲೀಜಾದರೆ ಸ್ಮೆಲ್ ಕುಡಿಯೋಕ್ಕಾಗಲ್ಲ ಒಂದೊಂದು ತಿಂಗಳುಗಟ್ಟಲೆ ಸ್ಮೆಲ್ ಬರ್ತಾ ಇರ್ತೈತೆ ಕುಡಿಯೋಕ್ಕಾಗೋದಿಲ್ಲ ಆ ಥರ ಪರಿಸ್ಥಿತಿ ಆಗೈತೆ ಅದು ರೆಡಿ ಮಾಡಿಸ್ಕೊಟ್ರೆ ಚೆನ್ನಾಗಿರ್ತದೆ ಅದೇ ಮಂಜುನಾಥ್ ಬಂದರೆ ಈ ಕ್ಷೇತ್ರಕ್ಕೆ ಒಳ್ಳೇದಾಗುತ್ತೆ ಅಲ್ಲ ಸರ್ ಸೆಂಟ್ರಲಲ್ಲೂ ಸ್ಟೇಟಲ್ಲೂ ನಮ್ಮ ಬಿ ಜೆ ಪಿ ಸರ್ಕಾರ ಐತೆ ನಮ್ಮನ್ನ ಗೆಲ್ಸಿ ನಿಮಗೆ ಅಭಿವೃದ್ಧಿ ಚೆನ್ನಾಗಿ ಮಾಡ್ಕೊಡ್ತೀನಿ ಅಂದರೆ ನೀವೇನು ಹೇಳ್ತೀರಾ ಅಯ್ಯೋ ಅವ್ರು ಏನು ಮಾಡಿದ್ರು ಅವರು ಲೂಟಿ ಹೊಡೆಯೋಕ್ಕೆ ಮಾತ್ರ ಚೆನ್ನಾಗುತ್ತೆ ಅಷ್ಟೇ ಅವ್ರು ಲೂಟಿ ಮಾಡ್ಕೊಂತಾರೆ ಅಷ್ಟೇ ನಮ್ದು ಅಭಿವೃದ್ಧಿ ಅಷ್ಟರಲ್ಲೇ ಇರ್ತೈತೆ ಜೆ ಡಿ ಎಸ್ ಬಂದರೆ ಕುಮಾರಣ್ಣ ಮಾಡ್ಕೊಡೋಕ್ಕೆ ಚಾನ್ಸಸ್ ಐತೆ ಅಂತ ಅಂತಿದ್ವಿ ಏನು ಮಾಡ್ಕೊಡ್ತಾರೆ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ರೈತರಿಗೂ ಅನುಕೂಲ ಮಾಡಿಕೊಡ್ತಾರೆ ಇತ್ತ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಲ್ಲ ಕುಮಾರಸ್ವಾಮಿ ಅವ್ರು ರೈತರಿಗೆ ಮಾಡ್ತಾರೆ ರೈತರಲ್ಲ ಊರಲ್ಲಿ ಅವರೇ ಸ್ವಾಮಿ ಬೆಂಗಳೂರು ಅಷ್ಟೇನೆ ಹಳ್ಳಿ ಕಡೆನೂ ಅಷ್ಟೇನೆ ಎಲ್ಲ ಅವ್ರಿಗೂ ಅನುಕೂಲ ಮಾಡ್ತಾರೆ ಇಲ್ಲಿ ಇಲ್ಲಿ ಸಿಟಿಗಳಿರೋರಿಗೂ ಅವ್ರಿಗೂ ಅನುಕೂಲ ಮಾಡ್ಕೊಡ್ತಾರೆ ಏನೇ ಆಗಲಿ ಕುಮಾರಣ್ಣ ಬರ್ಬೇಕು ಅಷ್ಟೇ ಹಾಂ ಥ್ಯಾಂಕ್ ಯು